ಸುನಿ ಬಿಸಿ ಬಿಸಿಯಾದ ಸಮೋಸಾ ವ್ಯಾಪಾರ ಮಾಡ್ತಿದ್ಲು. ಬರ್ಬೇಕಮ್ಮ ಬರ್ಬೇಕು, ಬಿಸಿ ಬಿಸಿಯಾದ ಸಮೋಸಾ. ಒಂದ್ ಪ್ಲೇಟ್ ಸಮೋಸಾಗೆ ಕೇವಲ 5 ರೂಪಾಯಿ ಮಾತ್ರ. ಒಂದು ಪ್ಲೇಟ್ಗೆ 4 ಸಮೋಸಾ ಕೊಡ್ತೀನಿ. ಬಿಸಿ ಬಿಸಿಯಾದ ಸಮೋಸಾ ಒಂದ್ಸಲ ಬೇಕಾದ್ರೆ ಬಂದು ತಿನ್ನೋಡಿ. ಹಾಗಂತ ಅವಳು ಜೋರಾಗಿ ಕಿಚ್ತಾ ಇದ್ಲು. ಅಷ್ಟೊಳಗೆ ಅವಳ ತಂಗಿ ಚೋಟು ಅಲ್ಲಿಗೆ ಬಂದು, ಅಕ್ಕ ಇಷ್ಟು ಕಡಿಮೆ ಬೆಲೆಗೆ ನೀನು ಸಮೋಸಾ ವ್ಯಾಪಾರ ಹೇಗ್ ಮಾಡ್ತಿದ್ಯಾ ಅನ್ನೋದು ನನಗೆ ಅರ್ಥ ಆಗ್ತಾನೆ ಇಲ್ಲ. ನೀನು ನಿಜ ಹೇಳು, ನೀನು ಹೇಗ್ ವ್ಯಾಪಾರ ಮಾಡ್ತಾ ಇದೀಯಾ? ಕಲಬೆರಕೆ ವಸ್ತುಗಳನ್ನ ಉಪಯೋಗ ಮಾಡ್ತಿದ್ಯಾ? ಹೌದು ಅಲ್ವಾ? ಹಾಗೇನು ಕಲಬೆರಕೆ ವ್ಯಾಪಾರ ನಾನು ಮಾಡ್ತಾ ಇಲ್ಲ. ನನಗೆ ಆ ತರ ವ್ಯಾಪಾರ ಮಾಡಬೇಕು ಅನ್ನುವ ಅವಶ್ಯಕತೆನೇ ಇಲ್ಲ. ನಾನು ವಸ್ತುಗಳನ್ನೆಲ್ಲ ತಗೊಂಡ್ ಬರೋದು ಪಟ್ಟಣದಿಂದ, ಆದ್ರಿಂದ ಬೆಲೆ ಕಡಿಮೆಯಾಗಿನೇ ಸಿಗುತ್ತೆ. ದಯವಿಟ್ಟು ನನ್ನ ಮೇಲೆ ಈ ತರ ಅನುಮಾನ ಪಡಬೇಡ, ಹಾಗಂತ ಕೋಪದಿಂದ ಹೇಳಿದ್ಲು. ಚೋಟು ಅಲ್ಲಿಂದ ಹೋಗಿ ಅವಳ ಅಂಗಡಿಯಲ್ಲಿ ಇದ್ದ ಸಮೋಸಾ ವ್ಯಾಪಾರನ ಅವಳು ಮಾಡ್ಕೊಳ್ತಿದ್ಲು. ಅವಾಗ ಅವಳು, ಪಟ್ಟಣಕ್ಕೆ ಹೋದ್ರೆ ಕೂಡ ಅಷ್ಟು ಕಡಿಮೆ ಬೆಲೆಗೆ ವಸ್ತುಗಳನ್ನ ತಗೊಂಡ್ ಬರಕ್ಕಾಗ್ತಾನೆ ಇಲ್ವಲ್ಲ, ಇವಳು ಏನ್ ಮಾಡ್ತಿದ್ದಾಳೆ ಅನ್ನೋದನ್ನ ನಾನು ತಿಳ್ಕೊಳ್ಳೇಬೇಕು ಹಾಗಂತ ಅಂದ್ಕೊಂಡ್ಲು. ಟೋನಿ ಒಂದ್ ವಾರದ ನಂತರ ಎಲ್ಲ ವಸ್ತುಗಳನ್ನ ತಗೊಂಡ್ ಬರೋದಕ್ಕೋಸ್ಕರ ಪಟ್ಟಣಕ್ಕೆ ಹೋಗ್ತಾ ಇದ್ಲು. ಅವಾಗ ಯಾರಿಗೂ ಗೊತ್ತಿಲ್ಲದೆ ಚೋಟು ಅವಳನ್ನ ಹಿಂಬಾಲಿಸಿ ಅವಳ ಹಿಂದೇನೆ ಹೋಗ್ತಾ ಇದ್ಲು. ಅವಳು ದೂರದಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ದಾಳೆ ಅಂತ ನೋಡ್ತಿದ್ಲು. ಟೋನಿ ಮಹಿ ಅನ್ನುವ ಆ ಅಂಗಡಿ ಯಜಮಾನಿ ಹತ್ರ, ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ನನಗೆ 5 ಕೆಜಿ ಈ ಗೋಧಿ ಹಿಟ್ಟು ಕೊಡಿ ಹಾಗಂತ ಕೇಳಿದ್ಲು. ಅದನ್ನು ಕೇಳಿ ಅವರು, ಏನು ಇವತ್ತು ಗೋಧಿ ಹಿಟ್ಟು ಕೇಳ್ತಾ ಇದ್ದೀರಾ? ಆದ್ರೆ ನೀವು ಮೈದಾ ಹಿಟ್ಟಲ್ವಾ ತಗೊಂಡು ಹೋಗೋದು? ಮೈದಾ ಹಿಟ್ಟು ತಗೊಂಡು ಹೋಗೋದು ಯಾವಾಗಲೂ ನಿಲ್ಲಿಸ್ಬಿಟ್ಟೆ. ನನ್ನ ವ್ಯಾಪಾರ ಇವಾಗ ಚೆನ್ನಾಗಿ ಸಾಗುತ್ತಿದೆ ಅಲ್ವಾ, ಅದಕ್ಕೋಸ್ಕರ ಹಾಗಂತ ಹೇಳಿದ್ಲು. ಅದಕ್ಕೆ ಮಹಿ ಏನೋ ವಿಚಿತ್ರವಾಗಿ ಅವಳನ್ನ ನೋಡ್ತಾ ಇದ್ಲು. ಅವಾಗ ಚೋಟು ಹೊರಗಡೆಯಿಂದ ಒಳಗಡೆ ನಡೆಯೋದನ್ನ ಗಮನಿಸ್ತಿದ್ಲು. ಆಮೇಲೆ ಟೋನಿ, ಒಳ್ಳೆ ಎಣ್ಣೆ ಕೊಡಿ ಅಂತ 5 ಲೀಟರ್ ಎಣ್ಣೆನ ಅವಳು ತಗೊಂಡ್ಲು. ಆಮೇಲೆ ಸಮೋಸ ಮಾಡಕ್ಕೆ ಬೇಕಾಗಿರುವ ಎಲ್ಲ ವಸ್ತುಗಳನ್ನು ಕೂಡ ಅವಳು ಒಳ್ಳೆ ಬೆಲೆ ಕೊಟ್ಟೆ ತಗೊಳ್ತಿದ್ಲು. ಆಮೇಲೆ ಅದಕ್ಕೆ ಹಣ 2 ದಿನಗಳಾದ್ಮೇಲೆ ಪುನಃ ಬಂದು ಕೊಡ್ತೀನಿ ಅಂತ ಹೇಳಿ ಆ ವಸ್ತುಗಳನ್ನ ತಗೊಂಡು ಟೋನಿ ಅಲ್ಲಿಂದ ಅವಳು ಹೊರಟ್ಲು. ಏನಿದು ಇವಳು ಮಾಡೋದನ್ನ ನೋಡಿದ್ರೆ ಎಲ್ಲ ನಿಯತ್ತಾಗಿ ಮಾಡೋ ತರನೇ ಇದೆ. ಎಲ್ಲ ವಸ್ತುಗಳನ್ನ ಕ್ವಾಲಿಟಿಯಾಗಿನೇ ತಗೊಂಡು ಹೋಗೋ ತರ ಕಾಣಿಸ್ತಾ ಇದೆ. ಆದ್ರೆ ಹೇಗ್ ಕಡಿಮೆ ಬೆಲೆಗೆ ಅವಳು ಮಾರ್ತಿದ್ದಾಳೆ? ಒಂದ್ ವೇಳೆ ಮೊದ್ಲೆಲ್ಲ ಈ ಕಲಬೆರಕೆ ವಸ್ತುಗಳನ್ನ ಉಪಯೋಗ ಮಾಡಿರ್ಬೋದೇನೋ, ಆದ್ರೆ ಇವಾಗ ಇದನ್ನ ತಗೊಂಡೋಗ್ತಿದ್ದಾಳೆ. ಹಾಗಂತ ಅವಳು ಯೋಚನೆ ಮಾಡ್ತಾ ಇದ್ಲು. ಟೋನಿ ಮನೆಗೆ ಹೋದ್ಮೇಲೆ ಅವಳು ಅವಳ ಮನಸ್ಸೊಳಗೆ, ಚೋಟು ನನ್ನ ಫಾಲೋ ಮಾಡ್ತಿರೋ ವಿಷಯ ನನಗ್ ಗೊತ್ತಾಯ್ತು, ಆದ್ರಿಂದಾನೆ ನಾನು ಹೀಗೆಲ್ಲ ಮಾಡಿದ್ದು. ಇನ್ನು 10 ನಿಮಿಷ ಆದ್ಮೇಲೆ ಪುನಃ ಇದನ್ನೆಲ್ಲ ತಗೊಂಡೋಗಿ ಅವ್ರ ಹತ್ರ ಕೊಟ್ಬಿಟ್ಟು ಏನ್ ತಗೊಂಡ್ ಬರ್ಬೇಕು ಅದನ್ನ ತಗೊಂಡ್ ಬರ್ತೀನಿ ಹಾಗಂತ ಹೇಳಿದ್ಲು. ಹಾಗೆ 15 ನಿಮಿಷಗಳ ನಂತರ ಅವಳು ಪುನಃ ಮಹಿ ಅಂಗಡಿಗೆ ಹೋಗಿ ಅವಳ ಹತ್ರ ಅದನ್ನೆಲ್ಲ ಕೊಟ್ಟು ಅವಳು ಹೀಗೆ ಹೇಳಿದ್ಲು, ತಗೊಳ್ಳಿ ಇದನ್ನ ನೀವೇ ಇಟ್ಕೊಳ್ಳಿ. ಆವಾಗ ನನ್ನ ತಂಗಿ ನನ್ನ ಫಾಲೋ ಮಾಡ್ಕೊಂಡು ಬಂದಿದ್ಲು, ಆದ್ರೆ ನಾನು ಇದನ್ನೆಲ್ಲ ತಗೊಂಡ್ ಹೋದೆ. ಇದೆಲ್ಲ ನನಗ್ ಬೇಡ, ಯಾವಾಗ್ಲೂ ಕೊಡೋ ತರ ಕಲಬೆರಕೆ ಮಾಡಿರೋ ವಸ್ತುಗಳನ್ನ ಕೊಡಿ. ಕಡಿಮೆ ಬೆಲೆಯಲ್ಲಿ ಎಣ್ಣೆ, ಆಮೇಲೆ ಮೈದಾ ಹಿಟ್ಟು, ಆಮೇಲೆ ನನ್ಗೆ ಏನ್ ಬೇಕು ಎಲ್ಲ ನಿಮ್ಗೆ ಗೊತ್ತು ಅಲ್ವಾ ಹಾಗಂತ ಹೇಳಿದ್ಲು. ಅದಕ್ಕೆ ಮಹಿ ಸರಿ ಅಂತ ಹೇಳಿ ಅವಳು ಏನ್ ತಗೊಳ್ತಾಳೋ ಆ ವಸ್ತುಗಳನ್ನೇ ಕೊಟ್ಟು ಕಳ್ಸಿದ್ಲು. ಎಲ್ಲಾ ವಸ್ತುಗಳನ್ನು ತಗೊಂಡ್ರು ಕೂಡ ಟೋನಿ ಕೇವಲ ಮಹಿಗೆ 200 ರೂಪಾಯಿ ಮಾತ್ರ ಕೊಡ್ಬೇಕಾಗಿತ್ತು. ಆದ್ರಿಂದ ಟೋನಿ ಅವಳ ಹತ್ರ, ಪರವಾಗಿಲ್ಲ, ಬೆಲೆ ತುಂಬಾನೇ ಕಡಿಮೆ ಮಾಡಿದ್ಯಾ, ಯಾವಾಗ್ಲೂ ಇದೇ ರೀತಿ ಇರ್ಬೇಕು, ಬರ್ತೀನಿ ಹಾಗಂತ ಹಣ ಕೊಟ್ಟು ಆ ವಸ್ತುಗಳನ್ನೆಲ್ಲ ಅವಳು ತಗೊಂಡ್ ಹೋದ್ಲು. ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡಿದ್ದ ಚೋಟು ಅದನ್ನ ನೋಡಿ, ಅಂದ್ರೆ ನಾನು ಅಂದ್ಕೊಂಡಿದ್ದೆ ನಿಜ, ನಮ್ಮ ಅಕ್ಕ ನಾನು ಫಾಲೋ ಆಗ್ತಿರೋ ವಿಷಯ ಅವಳಿಗೆ ಗೊತ್ತಾಗಿ ಅವಳು ನನಗೆ ಮೋಸ ಮಾಡೋದಕ್ಕೋಸ್ಕರ ಎಲ್ಲ ಒಳ್ಳೆ ವಸ್ತುಗಳನ್ನೇ ತಗೊಂಡ್ಲು. ಆದ್ರೆ ಅವಳ ಮೇಲೆ ಇರೋ ಅನುಮಾನದಲ್ಲಿ ನಾನು ಇಲ್ಲೇ ಇದ್ದಿದ್ದು ಅವಳಿಗೆ ಗೊತ್ತಾಗ್ಲಿಲ್ಲ. ಅಕ್ಕ ಇವಾಗ ನನ್ನ ಹತ್ರ ನೀನು ಸಿಕ್ಕಾಕೊಂಡಿಯಾ, ನಿನ್ನ ಏನ್ ಮಾಡ್ತೀನಿ ಅಂತ ಸ್ವಲ್ಪ ನೋಡು ಹಾಗಂತ ಹೇಳಿದ್ಲು. ಹಾಗೆ ಟೋನಿ ಕಲಬೆರಕೆ ವಸ್ತುಗಳನ್ನ ಉಪಯೋಗ ಮಾಡಿ ಸಮೋಸ ಮಾಡ್ತಾ ಇರೋದನ್ನೆಲ್ಲ ಚೋಟು ಅವಳ ಮೊಬೈಲಲ್ಲಿ ರೆಕಾರ್ಡ್ ಮಾಡಿದ್ಲು. ಆಮೇಲೆ ಏನೋ ಗೊತ್ತಿಲ್ಲದ ಹಾಗೆ ಅವಳು ಅಲ್ಲಿಂದ ಹೋಗ್ಬಿಟ್ಲು. ಆಮೇಲೆ ಅವರವರು ಯಾವಾಗ್ಲೂ ತರ ಅವರ ವ್ಯಾಪಾರನ ಮಾಡ್ಕೊಳ್ತಿದ್ರು. ಆವಾಗ ಒಂದಿನ ಚೋಟು, ಆ ಗೆಳೆಯರೇ, ಇವತ್ತು ನೀವ್ ಯಾರು ಮರಿದೇ ಇರೋ ತರ ಒಂದು ಸೂಪರ್ ಆದ ಮೂವಿನ ನಿಮ್ಮೆಲ್ರಿಗೂ ತೋರಿಸ್ತೀನಿ. ನಮ್ಮ ಊರ್ ಮಧ್ಯದಲ್ಲಿ ಇದೆ ಅಲ್ವಾ ಮರ, ಅಲ್ಲಿ ಸಂಜೆ 6 ಗಂಟೆಗೆ ಎಲ್ರೂ ಬಂದ್ಬಿಡಿ, ನಿಮಗೋಸ್ಕರ ಒಂದು ಒಳ್ಳೆ ಮೂವಿನ ನಾನು ಹಾಕಿ ತೋರಿಸ್ತೀನಿ ಹಾಗಂತ ಹೇಳಿದ್ಲು. ಅದಕ್ಕೆ ಅವ್ರೆಲ್ರು ಕೂಡ ಏನ್ ಸಿನಿಮಾ ಏನ್ ಸಿನಿಮಾ ಅಂತ ಕೇಳಿದ್ರು. ಬಂದ್ರೆ ನೀವೇ ನೋಡ್ತೀರಲ್ವಾ ಅಂತ ಹೇಳಿ ಎಲ್ರನ್ನ ಅಲ್ಲಿಗೆ ಬರಕ್ ಹೇಳಿದ್ಲು ಚೋಟು. ಈ ವಿಷಯ ಟೋನಿಗೂ ಗೊತ್ತಾಯ್ತು. ಅವಳು ಇದ್ದಕ್ಕಿದ್ದಂತೆ, ಏನಿವಳು ಸಿನಿಮಾ ತೋರಿಸ್ತಿದ್ದಾಳೆ ಅಂತ ಹೇಳ್ತಿದ್ದಾಳಲ್ವಾ, ಸರಿ ಏನೋ ಹೋಗಿ ನೋಡೋಣ ಅಂತ ಅಂದ್ಕೊಂಡ್ಲು. ಆಮೇಲೆ ಎಲ್ರು ಕೂಡ ಆ ದಿನ ಸಂಜೆ ಅವರವರ ಕೆಲಸಗಳನ್ನ ಮುಗಿಸ್ಕೊಂಡು 6 ಗಂಟೆಗೆ ಸರಿಯಾಗಿ ಅಲ್ಲಿಗೆ ಬಂದ್ಬಿಟ್ರು. ಟೋನಿ ಕೂಡ ಅಲ್ಲಿಗೆ ಹೋಗಿದ್ಲು. ಆವಾಗ ಆ ಬಿಳಿ ತೆರೆಯಲ್ಲಿ ಸಿನಿಮಾ ಕಾಣಿಸ್ತಿತ್ತು. ಆ ಸಿನಿಮಾ ಬೇರೆ ಯಾವುದೂ ಅಲ್ಲ, ಟೋನಿ ಕಲಬೆರಕೆ ವಸ್ತುಗಳನ್ನ ಮಾಡಿ ಸಮೋಸ ಮಾಡುವ ವಿಡಿಯೋನೇ ಅದು.
ಅದನ್ನ ನೋಡಿ ಎಲ್ಲರೂ ಕೂಡ ತುಂಬಾ ಆಶ್ಚರ್ಯಪಟ್ಟರು. ಅಯ್ಯೋ ಅಯ್ಯೋ, ಆ ಟೋನಿ ಎಂತ ಕೆಲಸ ಮಾಡ್ತಾ ಇದ್ದಾಳೆ, ಎಲ್ಲಿದ್ದಾಳೆ ಆ ಟೋನಿ ಹಾಗಂತ ಕೋಪದಿಂದ ಕೇಳ್ತಾ ಇದ್ರು. ಆಗ ಟೋನಿ, ಅಯ್ಯೋ ಈ ಚೋಟಿ ಎಂತ ಕೆಲಸ ಮಾಡಿದ್ದಾಳೆ, ಇವ್ರ ಹತ್ರ ಸಿಕ್ಕಾಕೊಂಡ್ರೆ ನಾನು ಸತ್ತೋಗ್ತೀನಿ ಹಾಗಂತ ಒಂದು ಮರದ ಹಿಂದ್ಗಡೆ ಹೋಗಿ ಅವಳು ಬಚ್ಚಿಟ್ಕೊಂಡ್ಳು. ಆವಾಗ ಎಲ್ಲರೂ ಕೂಡ ಅವಳು ಎಲ್ಲಿದ್ದಾಳೆ ಅಂತ ಹುಡುಕ್ತಾ ಇದ್ರು. ಕೊನೆಗೆ ಅವರೆಲ್ಲರೂ ಟೋನಿ ಎಲ್ಲಿದ್ದಾಳೆ ಅಂತ ತಿಳ್ಕೊಂಡ್ರು. ಅವಳ ಹತ್ರ ಬಂದು, ನೀನು ಒಳ್ಳೆಯವಳು, ಒಳ್ಳೆ ರೀತಿಯಲ್ಲಿ ವ್ಯಾಪಾರ ಮಾಡ್ತಿದ್ಯಾ ಅಂತ ಅಂದ್ಕೊಂಡ್ರೆ ಹೀಗೆ ಕಲಬೆರಕೆ ವ್ಯಾಪಾರ ಮಾಡ್ತಾ ಇದೀಯಾ, ನಿನ್ನನ್ನು ಹೊಡೆಯೋ ಕೂಡ ಕೈ ಬರ್ತಾ ಇಲ್ಲ, ಹೆಂಗಸು ಅನ್ನೋದ್ರಿಂದ ನೀನು ತಪ್ಪಿಸ್ಕೊಳ್ತಿದ್ಯಾ, ಆದರೆ ನಿನಗೆ ಶಿಕ್ಷೆ ಮಾತ್ರ ಇದೆ. ಹಾಗಂತ ಎಲ್ಲರ ಮುಂದೆ ಅವಳ ಮೈಯಲ್ಲಿದ್ದ ಗರಿಗಳನ್ನೆಲ್ಲ ಅವರು ತೆಗೆದುಬಿಟ್ರು. ಇವಳ ಕಲಬೆರಕೆ ವ್ಯಾಪಾರದಿಂದ ಎಷ್ಟು ಜನ ಆರೋಗ್ಯ ಕೆಟ್ಟೋಗಿರ್ಬೇಕು ಅಂತ ಎಲ್ಲರೂ ಬೈತಾನೇ ಇದ್ರು. ಆವಾಗ ಟೋನಿಗೆ ಇಷ್ಟು ದಿನ ಅವಳು ಮಾಡಿದ ತಪ್ಪು ಏನು ಅನ್ನೋದು ಚೆನ್ನಾಗಿ ಅರ್ಥ ಆಯ್ತು. ಆದ್ರೆ ಏನ್ ಲಾಭ, ಸೂರ್ಯಾಸ್ತಮನ ಆದ್ಮೇಲೆ ಸೂರ್ಯ ನಮಸ್ಕಾರ ಮಾಡಿ ಯಾರಿಗೆ ಏನ್ ಪುಣ್ಯ. ಅವಳು ನಾಚಿಕೆಯಿಂದ ಅವಳ ವ್ಯಾಪಾರನ ಬಿಟ್ಬಿಟ್ಟು ಮನೆ ಬಿಟ್ಟು ಹೊರಗಡೆ ಬರಕಾಗದೆ ಮನೆಯೊಳಗಡೆನೆ ನರಕನ ಅನುಭವಿಸ್ತಿದ್ಲು. ಈ ಕಡೆ ಚೋಟು ಅವಳ ವ್ಯಾಪಾರನ ನಿಯತ್ತಾಗಿ ಮಾಡಿ ಎಲ್ಲರ ಹತ್ರ ಒಳ್ಳೆ ಹೆಸರು ಪಡ್ಕೊಂಡ್ಲು. ಟೋನಿ ಚೆನ್ನಾಗಿ ಓದುವ ಹುಡುಗಿ, ಆದ್ರೆ ಅವಳ ತಂಗಿ ಚೋಟು ಮಾತ್ರ ಸರಿಯಾಗಿ ಓದ್ತಿರ್ಲಿಲ್ಲ. ಆದ್ರಿಂದ ತಾಯಿ ಮಹಿ, ತಂದೆ ಬ್ರೂಸ್ಲಿ ಇಬ್ರು ಕೂಡ ಚೋಟುನ ತುಂಬಾನೇ ಬೈತಾ ಇದ್ರು. ನಿನಗೆ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ, ನಿಮ್ಮ ಅಕ್ಕನ ನೋಡಿ ಕಲ್ತ್ಕೊ, ಅವಳು ಎಷ್ಟು ಚೆನ್ನಾಗಿ ಓದ್ಕೊಂಡು ಫಸ್ಟ್ ರ್ಯಾಂಕ್ ಬರ್ತಾ ಇದ್ದಾಳೆ. ಫಸ್ಟ್ ರ್ಯಾಂಕ್ ಇಲ್ಲ ಅಂದ್ರೂ ಜಸ್ಟ್ ನೀನ್ ಪಾಸ್ ಆದ್ರಾಗ್ಬೇಕಲ್ವಾ, ಹಾಗಂತ ಇಷ್ಟ ಬಂದ ಹಾಗೆ ಬೈತಾ ಇದ್ರು. ಅವಳು ಏನೇ ಕೇಳಿದ್ರು ಕೂಡ ಅವಳಿಗೆ ಅದನ್ನು ಕೊಡ್ತಿರ್ಲಿಲ್ಲ. ಆದ್ರೆ ಅಕ್ಕ ಟೋನಿ ಏನ್ ಕೇಳಿದ್ರು ಅದನ್ನು ಕೊಡ್ತಿದ್ರು. ಅದನ್ನು ಮನ್ಸಲ್ಲಿ ಇಟ್ಕೊಂಡಿದ್ಲು ಚೋಟು ಗಿಳಿ. ಆ ವಿಷಯದಿಂದ ಅಕ್ಕನ ಹತ್ರ ಅವಳು ಜಗಳ ಮಾಡ್ತಾ ಇದ್ಲು. ಒಂದಿನ ಟೋನಿ ಕೆಳಗಡೆ ಕೂತ್ಕೊಂಡು ರೆಕಾರ್ಡ್ ಬರೀತಾ ಇದ್ಲು. ಆವಾಗ ಚೋಟು ಒಂದು ಚೇರಲ್ಲಿ ಕೂತ್ಕೊಂಡು ಕಾಫಿ ಕುಡಿತಾ ಇದ್ಲು. ಆವಾಗ ಬೇಕು ಬೇಕಂದ್ರೆ ಕಾಫಿನ ರೆಕಾರ್ಡ್ ಅಲ್ಲಿ ಚೆಲ್ಲದ್ಲು. ಅಯ್ಯೋ ಏನೇ ಇದು, ರಾತ್ರಿ ಎಲ್ಲ ಕೂತ್ಕೊಂಡು ರೆಕಾರ್ಡ್ ಎಲ್ಲ ಬರೀತಾ ಇದೆ, ಒಂದ್ ಕ್ಷಣದಲ್ಲಿ ಎಲ್ಲ ಹಾಳ್ ಮಾಡ್ಬಿಟ್ಟೆ ಅಲ್ಲ ನೀನು, ಹಾಗಂತ ಅಳ್ತಾ ಇದ್ಲು. ಚೋಟು ಕೂಡ ಅಳುತ್ತಾ, ಅಯ್ಯೋ ಅಕ್ಕ, ನಾನ್ ಬೇಕ್ ಬೇಕಂತ ಹಾಗೆ ಮಾಡಿಲ್ಲ, ಕೈ ಜಾರ್ ಬಿಡ್ತು, ನನ್ನ ಕ್ಷಮಿಸ್ಬಿಡಕ್ಕ, ಹಾಗಂತ ಅಳೋತರ ಅವಳು ನಾಟಕ ಮಾಡಿದ್ಲು. ಟೋನಿಗೆ ಏನ್ ಮಾಡುದು ಅಂತಾನೆ ಅರ್ಥ ಆಗ್ಲಿಲ್ಲ. ಅಯ್ಯೋ ಇವತ್ತು ಫೈನಲ್ ಡೇ, ಇದನ್ನ ಸಬ್ಮಿಟ್ ಮಾಡ್ಲಿಲ್ಲ ಅಂದ್ರೆ ನನಗ್ ಮಾರ್ಕ್ ಹಾಕಲ್ಲ, ಇವಾಗ ಏನ್ ಮಾಡೋದು, ಹಾಗಂತ ಅಳ್ತಾ ಇದ್ಲು. ಚೋಟು ಅವಳ ಮನಸ್ಸೊಳಗೆ, ನಿನಗೆ ಬೇಕು, ಯಾವಾಗ್ಲೂ ನಿನ್ನ ನೋಡಿ ನನ್ನ ಕಲ್ತ್ಕೊಳ್ಳಕ್ ಹೇಳ್ತಾರೆ ಅಲ್ವಾ, ನಿನಗಿದೆಲ್ಲ ಬೇಕು, ಆಹಾಹಾಹಾ, ನನ್ನ ಹೊಟ್ಟೆ ಊರಿ ಎಲ್ಲ ಇವಾಗ ಸರಿಯಾಗ್ತಿದೆ, ಹಾಗಂತ ಅಂದ್ಕೊಂಡ್ಲು. ಆವಾಗ ಟೋನಿಗೆ ಒಂದು ಆಲೋಚನೆ ಬಂತು. ತಕ್ಷಣ ಆ ಪೇಪರ್ಸ್ಗಳನ್ನ ಹೊರಗಡೆ ತಗೊಂಡ್ ಹೋದ್ಲು. ಬಿಸಿಲಲ್ಲಿ ಅದನ್ನು ಒಣಗಿಸಿ ಹಾಕಿನೆ ನೋಡ್ತಾ ಇದ್ಲು. ನೀನೇನೇ ಮಾಡಿದ್ರು ಅದು ಇವತ್ತು ಸರಿಯಾಗಿಲ್ಲ, ನಿನಗೆ ಮಾರ್ಕ್ ಬರೋದು ಕಡಿಮೆ, ನನಗಂತೂ ಮಾರ್ಕ್ ಬರೋದು ಜಾಸ್ತಿನೇ ಬರುತ್ತೆ, ಇವತ್ತು ಅಪ್ಪ ಅಮ್ಮ ನನ್ನನ್ನೇ ಮೆಚ್ಕೊಳ್ತಾರೆ, ಹಾಗಂತ ತುಂಬಾನೇ ಸಂತೋಷ ಪಡ್ತಾ ಇದ್ಲು ಚೋಟು. ಆವಾಗ ಟೋನಿ ಚೋಟು ಕೈಯಲ್ಲಿದ್ದ ಕಾಫಿನ ತಗೊಂಡು, ಅದನ್ನೇ ಇಲ್ಲಿ ಕೊಡು, ಹಾಗಂತ ಅದನ್ನು ಕೂಡ ಆ ರೆಕಾರ್ಡಲ್ಲಿ ಹಾಕಿದ್ಲು. ಚೋಟಿಗೆ ಅವಳು ಏನ್ ಮಾಡ್ತಿದ್ದಾಳೆ ಅನ್ನೋದು ಅರ್ಥನೇ ಆಗ್ಲಿಲ್ಲ, ಅವಳು ಹಾಗೇನೆ ನೋಡ್ತಾ ಇದ್ಲು. ಹಾಗೆ ಆ ಪೇಪರ್ಗಳನ್ನೆಲ್ಲ ಕೂಡ ಕಾಫಿ ಬಣ್ಣ ಬರೋ ಹಾಗೆ ಅವಳು ಮಾಡಿದ್ಲು. ಆಮೇಲೆ ಸರಿಯಾಗಿ ಕಾಣಿಸದೇ ಇರುವ ಅಕ್ಷರಗಳನ್ನು ಕೂಡ ಅದ್ರ ಮೇಲೇನೆ ಬರೆದು ತಿದ್ದಿದ್ಲು. ಹಾಗೆ ಮಾಡಿದ್ರಿಂದ ರೆಕಾರ್ಡ್ ಮೊದಲು ಇದ್ದದಕ್ಕಿಂತ ಇವಾಗ ನೋಡಕ್ಕೆ ನಿಜವಾಗ್ಲೂ ತುಂಬಾ ಅಂದವಾಗಿ ಕಾಣಿಸ್ತಿತ್ತು. ಅದನ್ ನೋಡಿ ಚೋಟು, ಎಷ್ಟು ಬುದ್ಧಿವಂತೆ ನೀನು, ಕೆಟ್ಟದನ್ನು ಕೂಡ ಒಳ್ಳೆದಾಗಿ ಹೇಗ್ ಬದಲಾಯಿಸ್ಕೊಂಡೆ, ಹಾಗಂತ ಅಂದ್ಕೊಂಡ್ಲು. ಹಾಗಂತ ಹೊಟ್ಟೆ ಹುರ್ಕೊಳ್ತಾ ಇದ್ಲು. ಆಮೇಲೆ ಬೇಗ ಬೇಗ ಟೋನಿ ರೆಡಿ ಆದ್ಲು, ರೆಕಾರ್ಡ್ನ ಅವಳು ಕಾಲೇಜ್ಗೆ ತಗೊಂಡು ಹೋದ್ಲು. ಕಾಲೇಜಲ್ಲಿ ಸಬ್ಮಿಟ್ ಮಾಡಿದ್ಮೇಲೆ ಅವಳಿಗೆ ಒಳ್ಳೆ ಮಾರ್ಕ್ನೂ ಅದ್ರಲ್ಲಿ ಸಿಕ್ತು. ಚೋಟು ತುಂಬಾ ಕೋಪದಿಂದ, ಈ ಸಲನೂ ಅವಳಿಗೆ ಜಾಸ್ತಿ ಮಾರ್ಕ್ ಬರುತ್ತೆ, ಈ ಸಲನೂ ಅಪ್ಪ ಅಮ್ಮ ನನ್ನನ್ನು ಬೈತಾರೆ, ಹಾಗಂತ ತುಂಬಾ ಬೇಜಾರು ಮಾಡ್ಕೊಂಡು ನಡೆದ ಎಲ್ಲ ವಿಷಯವನ್ನು ಅವಳ ಸ್ನೇಹಿತಿ ಲೂಸಿ ಪಾರಿವಾಳದ ಹತ್ತಿರ ಹೇಳ್ತಾ ಇದ್ಲು. ಅದನ್ನ ನೋಡಿ ಲೂಸಿ ಪಾರಿವಾಳ ತುಂಬಾ ಕೋಪದಿಂದ, ಛೆ, ನಿನ್ ತರ ತಂಗಿ ಯಾರಿಗೂ ಸಿಗ್ಬಾರ್ದು ಅಂತ ಆ ದೇವ್ರ ಹತ್ರ ನಾನು ಬೇಡ್ಕೊಳ್ತೀನಿ ಕಣೆ. ಆವಾಗ ಚೋಟು ಲೂಸಿನ ನೋಡಿ, ಯಾಕೆ ಹಾಗ್ ಮಾತಾಡ್ತಿದ್ಯಾ, ಇವಾಗ ಏನಾಯ್ತಂತ, ನಿಂತರವ್ರನ್ನ ಕಡ್ದಾಕ್ಬೇಕು, ನೀನು ರೆಕಾರ್ಡ್ ಕೂಡ ಬರೆಯದೆ ಎಕ್ಸಾಮ್ ಅಲ್ಲಿ ಹೇಗ್ ಪಾಸ್ ಆದೆ ಅಂತ ಗೊತ್ತಾ, ನಿಮ್ ಅಕ್ಕ ಟೀಚರ್ ಹತ್ರ ತುಂಬಾನೇ ಬೇಡ್ಕೊಂಡ್ಲು, ಅದ್ರಿಂದ ನಾಳೆನೆ ಅವಳು ರೆಕಾರ್ಡ್ ಎಲ್ಲ ಸಬ್ಮಿಟ್ ಮಾಡ್ತಾಳೆ, ಒಂದೇ ಒಂದು ಅವಕಾಶ ಕೊಡಿ ಅಂತ ಅವಳು ಟೀಚರ್ ಹತ್ರ ಕೇಳ್ಕೊಂಡ್ಲು. ನಿನ್ನೆ ಇಡೀ ಅವಳು ಕ್ಲಾಸ್ ರೂಮ್ಗೆನೆ ಬರದೆ ಲೈಬ್ರರಿಯಲ್ಲಿ ಕೂತ್ಕೊಂಡು ನಿನಗೋಸ್ಕರ ರೆಕಾರ್ಡ್ ಬರಿತಾ ಇದ್ಲು. ಅವಳು ನೀನ್ ಬರ್ದಾಗೆ ಅವಳು ಬರೆದು ಮೇಡಮ್ಗೆ ಕೊಟ್ಲು, ಆ ವಿಷಯ ನಿನಗ್ ಗೊತ್ತಿಲ್ಲ, ಅವಳು ಯಾವಾಗ್ಲೂ ನಿನಗೆ ಒಳ್ಳೇದೇ ಬಯಸೋದು, ಅವಳಿಗೆ ಅವಳಿಗಿಂತ ನೀನೇ ತುಂಬಾ ಮುಖ್ಯ ಅದ್ ಗೊತ್ತಾ, ಆದ್ರೆ ನೀನು ಓದೋದನ್ನೆಲ್ಲ ಬಿಟ್ಬಿಟ್ಟು ಫ್ರೆಂಡ್ಸ್ ಜೊತೆ ಆಟ ಆಡೋದು ಹಾಡು ಹಾಡೋದು ಅಂತ ಇರ್ತೀಯ, ಮನೆಯವರಿಗೆ ಎಷ್ಟು ಕಷ್ಟ ನಿನ್ನಿಂದ ಗೊತ್ತಾ, ಹಾಗಂತ ಬೈದ್ಲು.
ಅದನ್ನ ಕೇಳಿ ಅವಳ ತಪ್ಪು ಏನು ಅಂತ ಅವಳಿಗೆ ಗೊತ್ತಾಯ್ತು. ಅವಳು ತುಂಬಾನೇ ಬೇಜಾರು ಮಾಡ್ಕೊಂಡ್ಲು. ಅಲ್ಲಿಂದ ಅವಳು ಅಕ್ಕನ ಹತ್ರ ಬಂದ್ಲು. ಅಕ್ಕ, ನನ್ನ ಕ್ಷಮಿಸ್ಬಿಡು, ಬೆಳಿಗ್ಗೆ ನಡೆದಿದ್ದಕ್ಕೆ ನಾನು ಬೇಕು ಬೇಕು ಅಂತಾನೆ ಹಾಗೆ ಮಾಡಿದ್ದು. ನನಗೆಲ್ಲ ಗೊತ್ತು ಚೋಟು, ನೀನು ಬೇಕು ಬೇಕು ಅಂತಾನೆ ರೆಕಾರ್ಡಲ್ಲಿ ಕಾಫಿ ಚೆಲ್ಲಿದ್ದು, ನೀನು ಬೇಕು ಬೇಕು ಅಂತಾನೆ ರೆಕಾರ್ಡ್ನ ಎಲ್ಲ ಹೊಸಿಟ್ಟಿದ್ದು. ಬೇಕು ಬೇಕು ಅಂತಾನೆ ಐನ್ ಬಾಕ್ಸ್ ಇಟ್ಟು ನನ್ನ ಬಟ್ಟೆನ ಸುಟ್ಟಾಕ್ದೆ. ನನಗೂ ನನ್ನ ಸ್ನೇಹಿತಿಗೂ ಜಗಳ ಬರೋ ಥರ ಮಾಡಿದೆ. ಅಟೆಂಡೆನ್ಸ್ ರೆಕಾರ್ಡಲ್ಲಿ ನನಗೆ ಅಟೆಂಡೆನ್ಸ್ನ ಕಮ್ಮಿ ಮಾಡಿದೆ. ಕಾಂಪಿಟೇಷನಲ್ಲಿ ನಾನು ಸೋಲೋ ಥರ ಮಾಡಿದೆ. ಮನೇಲಿ ಹೆತ್ತವ್ರ ಹತ್ರ ಬೈಗಳ ತಿನ್ನಿಸ್ದೆ. ಇದೆಲ್ಲ ನೀನು ಬೇಕು ಬೇಕು ಅಂತಾನೆ ಮಾಡಿದೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಹಾಗಂತ ಹೇಳಿದ್ಲು. ಅದನ್ನು ಕೇಳಿ ಚೋಟು ತುಂಬ ಆಶ್ಚರ್ಯದಿಂದ, ಇಷ್ಟು ದಿನ ಇದೆಲ್ಲ ಗೊತ್ತಿದ್ರು ಕೂಡ ಯಾಕಕ್ಕ ಯಾವಾಗ್ಲೂ ನೀನು ನನ್ನ ಬೈಲೇ ಇಲ್ಲ, ಒಂದ್ ಮಾತು ಕೂಡ ಕೇಳಲೇ ಇಲ್ಲ? ಅದಕ್ಕೆ ಟೋನಿ, ಯಾಕಂದ್ರೆ ನೀನ್ ನನ್ ತಂಗಿ, ಖಂಡಿತ ಯಾವತ್ತಾದ್ರೂ ಒಂದಿನ ನೀನು ಬದಲಾಗ್ತೀಯ ಅನ್ನೋದು ನನಗ್ ಗೊತ್ತು. ನನ್ ತಂಗಿ ಬಗ್ಗೆ ನನಗ್ ಗೊತ್ತಿಲ್ವಾ, ಪ್ರತಿ ಒಂದನ್ನು ನೋಡ್ತಾ ಇದ್ದೀನಿ. ಯಾವತ್ತಾದ್ರೂ ಒಂದಿನ ಒಳ್ಳೆ ಸಮಯ ಬರುತ್ತೆ. ನೋಡಿದ್ಯಾ, ಇವಾಗ ನೀನೇ ನನ್ನ ಹತ್ರ ಬಂದು ನೀನ್ ಮಾಡಿದ ತಪ್ಪು ಅಂತ ಒಪ್ಕೊಂಡೆ, ಹಾಗಂತ ಹೇಳಿದ್ಲು. ಅದಕ್ಕೆ ಚೋಟು, ಅಕ್ಕ ನೀನ್ ನಿಜವಾಗ್ಲೂ ತುಂಬಾ ಒಳ್ಳೆಯವಳು, ನಾನೇ ನಿನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ. ಇವತ್ತಿಂದ ನನ್ನ ಮೂಲಕ ನಿನಗೆ ಯಾವುದೇ ತೊಂದರೆ ಬರಲ್ಲ ಅಕ್ಕ. ನೀನು ಹೇಳಿದನ್ನೆ ಕೇಳ್ತೀನಿ, ನಿನ್ ತರಾನೇ ಓದಕ್ಕೆ ಪ್ರಯತ್ನ ಪಡ್ತೀನಿ, ಅಪ್ಪ ಅಮ್ಮನಿಗೆ ಒಳ್ಳೆ ಹೆಸರು ತಗೊಂಡ್ ಬರ್ತೀನಿ, ಹಾಗಂತ ಹೇಳಿದ್ಲು. ಅದನ್ನ ಕೇಳಿ ಟೋನಿ ಕೂಡ ತುಂಬಾನೇ ಸಂತೋಷ ಪಟ್ಲು. ಹಾಗೆ ಆ ದಿನದಿಂದ ಚೋಟು ಕೂಡ ಸರಿಯಾಗಿ ಓದಕ್ಕೆ ಪ್ರಯತ್ನ ಪಡ್ತಿದ್ಲು. ಅವಳಿಗೆ ಏನಾದ್ರೂ ಡೌಟ್ ಬಂದ್ರೆ ಅವಳ ಅಕ್ಕನ ಹತ್ರ ಕೇಳಿ ಅದನ್ನು ಕ್ಲಾರಿಫೈ ಮಾಡ್ಕೊಳ್ತಿದ್ಲು. ಒಂದಿನ ಪರೀಕ್ಷೆನು ಬಂತು. ಇಬ್ರು ಕೂಡ ಪರೀಕ್ಷೆನ ಬರೆದ್ರು, ತುಂಬಾ ಚೆನ್ನಾಗಿ ಬರ್ತಿದ್ರು. ಹಾಗೆ ಅವರ ಪರೀಕ್ಷೆಗಳೆಲ್ಲ ಮುಗಿದ್ಮೇಲೆ ತಂದೆ ತಾಯಿ ಇಬ್ರು ಕೂಡ, ಅಮ್ಮ ಟೋನಿ, ನೀನಿನ್ನೂ ಓದ್ಬೇಕು ಅಂದ್ರೂ ಕೂಡ ಓದ್ಕೋ, ಆದ್ರೆ ನಿನ್ನ ತಂಗಿಗೆ ಮಾತ್ರ ನಾವು ಮದುವೆ ಮಾಡ್ಬೇಕು ಅಂತ ನಿರ್ಧಾರ ಮಾಡಿದ್ದೀವಿ. ಹೇಗೋ ಅವಳಿಗೆ ಓದೋದ್ರಲ್ಲಿ ದೊಡ್ಡದಾಗಿ ಇಂಟ್ರೆಸ್ಟ್ ಇಲ್ಲ ಅಲ್ವಾ, ಹಾಗಂತ ಹೇಳಿದ್ರು. ಅದಕ್ಕೆ ಟೋನಿ, ಅಮ್ಮ ಅವಳ ರಿಸಲ್ಟ್ ಬರ್ಲಿ, ಆಮೇಲೆ ಇದ್ರ ಬಗ್ಗೆ ಮಾತಾಡ್ಬೋದು, ಅಲ್ಲಿ ತನಕ ಮದುವೆ ಬಗ್ಗೆ ಏನೂ ಮಾತಾಡ್ದ್ಬೇಡ, ಹಾಗಂತ ಹೇಳಿದ್ಲು. ಅದಕ್ಕೆ ಅವರಿಬ್ರು ಸರಿ ಅಂತಾನು ಹೇಳಿದ್ರು. ಎರಡು ತಿಂಗಳಿನ ನಂತರ ಪರೀಕ್ಷೆ ರಿಸಲ್ಟ್ನೂ ಬಂತು. ಇಬ್ರು ಕೂಡ ಒಳ್ಳೆ ಮಾರ್ಕೊಂದಿಗೆ ಪಾಸ್ ಆದ್ರು. ಅದನ್ನ ನೋಡಿ ತಂದೆ ತಾಯಿ ಇಬ್ರು ಕೂಡ ಶಾಕ್ ಆದ್ರು. ಚೋಟು, ನಿನಗೆ ಇಷ್ಟು ಒಳ್ಳೆ ಮಾರ್ಕ್ ಸಿಕ್ಕಿದ್ಯಾ, ತುಂಬಾನೇ ಆಶ್ಚರ್ಯ ಆಗ್ತಾ ಇದೆ. ಆವಾಗ ಚೋಟು ನಡೆದ ವಿಷಯವನ್ನು ಹೇಳಿ, ಅಪ್ಪ ಅಮ್ಮ ಇಷ್ಟು ದಿನ ನೀವು ಕಷ್ಟಪಟ್ಟಿದ್ದು ನಮ್ಗೋಸ್ಕರ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಸುಮಾರು ಸಮಯ ಆಯ್ತು. ಇನ್ನೂ ನಿಮ್ಗೆ ಸುಮಾರು ಕಷ್ಟ ಕೊಡಕ್ಕೆ ನನಗೆ ಇಷ್ಟ ಇಲ್ಲ. ಚೆನ್ನಾಗಿ ಓದಿ ಒಳ್ಳೆ ಉದ್ಯೋಗ ಸಂಪಾದನೆ ಮಾಡ್ಕೋತೀನಿ, ಅದ್ರಲ್ಲಿ ಸಿಗೋ ಹಣದಲ್ಲಿ ನಿಮ್ಮನ್ನ ಚೆನ್ನಾಗಿ ನೋಡ್ಕೋತೀನಿ, ಹಾಗಂತ ಹೇಳಿದ್ಲು. ಆ ಮಾತನ್ನು ಕೇಳಿ ತಂದೆ ತಾಯಿ ಇಬ್ರು ಕೂಡ ಅವಳಲ್ಲಿ ಬಂದಿರೋ ಬದಲಾವಣೆ ನೋಡಿ ಸಂತೋಷಪಟ್ರು. ಆಮೇಲೆ ಅವರಿಬ್ರು ಕೂಡ ಪುನಃ ಓದಕ್ಕೆ ಶುರು ಮಾಡಿದ್ರು, ಚೆನ್ನಾಗಿ ಓದ್ಕೊಳ್ತಾ ಇದ್ರು, ಒಳ್ಳೆ ಉದ್ಯೋಗನೂ ಅವ್ರಿಗೆ ಸಿಕ್ತು. ಇಬ್ರು ಕೂಡ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಂಡ್ರು. ಹಾಗೆ ಯಾವ ಕಡೆನೂ ಹೋಗ್ಬೇಕಾಗಿದ್ದ ಅವಳ ಜೀವನ ಅದ್ಭುತವಾಗಿ ಬದಲಾಗಿತ್ತು. ಆ ತಂದೆ ತಾಯಿ ಹಾಗೂ ಆ ಇಬ್ರು ಅಕ್ಕ ತಂಗಿಯರು ಕೂಡ ಸಂತೋಷವಾಗಿ ಬಾಳ್ತಿದ್ರು.